ನಮಸ್ಕಾರ, ಇಂದಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. ಹೈದರಾಬಾದ್ ಕರ್ನಾಟಕ, ಇನ್ನು ಮುಂದೆ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಎಂದು ಕರೆಯಲು ರಾಜ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲು ಮನವಿ. ಈ ಭಾಗದ ಹಲವು ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಕಲಬುರಗಿ ಜಿಲ್ಲೆ ಬಿಜೆಪಿ ಮುಖಂಡರು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಖಾಯಂ ಕಾರ್ಯದರ್ಶಿ ನೇಮಕ ಮಾಡಲು ಒತ್ತಾಯ. ಕೃಷಿ ಕೂಲಿಕಾರರ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯ. ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಸರ್ಕಾರಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಕೂಲಿಕಾರರ ಸಂಘದಿಂದ ರಾಯಚೂರು ಸಿಂಧನೂರು ನಗರದಲ್ಲಿ ಪ್ರತಿಭಟನೆ. ಈಗ ವಾರ್ತೆಗಳ ವಿವರ. ಹೈದರಾಬಾದ್ ಕರ್ನಾಟಕ ಇನ್ನು ಮುಂದೆ ಕಲ್ಯಾಣ ಕರ್ನಾಟಕವಾಗಿ ಬದಲಾಗಲಿದೆ. ಅದರ ಬಗ್ಗೆ ಒಂದು ವರದಿ ಇಲ್ಲಿದೆ ನೋಡಿ. ಆ ಭಾಗವನ್ನ ಕಲ್ಯಾಣ ಕರ್ನಾಟಕ ಎಂದು ಕರೆಯಲು ರಾಜ್ಯ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದ್ದು ಹಳೆಯ ಹೆಸರು ಇತಿಹಾಸ ಸೇರಲಿದೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅಧ್ಯಕ್ಷತೆಯಲ್ಲಿ ಶುಕ್ರವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ. ಇದರೊಂದಿಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಾಗಿ ಪರಿವರ್ತನೆಯಾಗಲಿದೆ. ಎಲ್ಲೆಲ್ಲಿ ಹೈದರಾಬಾದ್ ಕರ್ನಾಟಕ ಪದ ಬಳಕೆಯಾಗಲಿದೆ ಅಂತಹ ಕಡೆಗಳಲ್ಲಿ ಇನ್ನು ಮುಂದೆ ಕಲ್ಯಾಣ ಕರ್ನಾಟಕ ಎಂದು ಕರೆಯಲಾಗುತ್ತದೆ ಎಂದು ಕಾನೂನು ಸಚಿವ ಜೆಸಿ ಮಾಧುಸ್ವಾಮಿ ತಿಳಿಸಿದರು. ಈ ನಿರ್ಧಾರವನ್ನು ಸ್ವಾಗತಿಸಿ ಟ್ವೀಟ್ ಮಾಡಿರುವ ಶಾಸಕ ಪ್ರಿಯಾಂಕ್ ಖರ್ಗೆ, ನಮ್ಮ ಭಾಗದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆದಿದೆ ಎಂದು ಪ್ರಶ್ನಿಸಿದ್ದಾರೆ. ಅನುದಾನ ನೀಡುವಲ್ಲಿ ತಾರತಮ್ಯ ಮಾಡಲಾಗುತ್ತಿದ್ದು ಸಚಿವ ಸಂಪುಟದಲ್ಲಿ ಈ ಭಾಗದ ಒಬ್ಬರಿಗೆ ಅವಕಾಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸೇಡಂ ಶಾಸಕ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್ ಸ್ವಾಗತಿಸಿದ್ದು, ನಮ್ಮ ಭಾಗದ ಜನರು ದಾಸ್ಯ ಸಂಕೋಲೆಯ ಸಂಕೇತದಿಂದ ಹೊರಬಂದಿದ್ದಾರೆಂದು ಪ್ರತಿಕ್ರಿಯಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವುದು ಸೇರಿದಂತೆ ಈ ಭಾಗದ ಹಲವು ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಕಲಬುರಗಿ ಜಿಲ್ಲೆಯ ಬಿಜೆಪಿ ಮುಖಂಡರು ಬಿಎಸ್ ಯಡಿಯೂರಪ್ಪನವರಿಗೆ ಭೇಟಿ ಮಾಡಿ ಮನವಿ ಸಲ್ಲಿಸಿದ್ದಾರೆ. ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಗೆ ಖಾಯಂ ಕಾರ್ಯದರ್ಶಿ ನೇಮಕ 371 ಜೆ ವಿಧೇಯಕ ಅನ್ವಯ ಎ ಮತ್ತು ಬಿ ವೃಂದದ ನೇಮಕಾತಿಯಲ್ಲಿ ಶೇಕಡಾ 75, ಸಿ ವೃಂದದಲ್ಲಿ ಶೇಕಡಾ 80, ಡಿ ಗ್ರೂಪ್ನಲ್ಲಿ ಶೇಕಡಾ 85 ಹಾಗೂ ರಾಜ್ಯದ ಇತರೆ ಭಾಗದ ನೇಮಕಾತಿಯಲ್ಲಿ ಶೇಕಡಾ 8ರಷ್ಟು ಮೀಸಲಾತಿ ಕಲ್ಪಿಸಬೇಕು. ಇನ್ನು ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಸಿ ಈ ಭಾಗದ ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಒತ್ತಾಯಿಸಿದರು. ಈ ವೇಳೆ ಸಂಸದ ಬಿಜೆಪಿ ಉಮೇಶ್ ಜಾಧವ್, ಮಾಜಿ ಎಂಎಲ್ಸಿ ಅಮರನಾಥ್ ಪಾಟೀಲ್, ಬಿಜೆಪಿ ಮುಖಂಡ ನಾಮದೇವ್ ರಾಠೋಡ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರಿಂದ ಜೇವರ್ಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 4.55 ಲಕ್ಷ ವೆಚ್ಚದಲ್ಲಿ ಬಹುಮಡ ಕಟ್ಟಡವನ್ನು ಗುದ್ದಲಿ ಪೂಜೆ ಮಾಡುವ ಮೂಲಕ ಉದ್ಘಾಟನೆ ಮಾಡಿದರು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಆವರಣದಲ್ಲಿ 4.55 ಲಕ್ಷ ವೆಚ್ಚದಲ್ಲಿ ಬಹುಮಡಿ ಕಟ್ಟಡ ಗುದ್ದಲಿ ಪೂಜೆ, 1.40 ಕೋಟಿ ವೆಚ್ಚದಲ್ಲಿ ಗ್ರಂಥಾಲಯ ಮತ್ತು 45 ಲಕ್ಷ ವೆಚ್ಚದಲ್ಲಿ ಸಭಾಭವನ ಉದ್ಘಾಟನೆ ಮಾಡಿ ಮಾತನಾಡಿದ ಡಾಕ್ಟರ್ ಅಜಯ್ ಸಿಂಗ್, ಹೈದರಾಬಾದ್ ಕರ್ನಾಟಕದಲ್ಲಿಯೇ ಅತ್ಯುತ್ತಮ ಪ್ರಥಮ ದರ್ಜೆ ಕಾಲೇಜು ಎಂದು ಮಾನ್ಯತೆ ನೀಡಲಾಗಿದ್ದು, ಈ ಕಾಲೇಜು ಹಿಂದೆ ನಮ್ಮ ತಂದೆಯವರಾದ ದಿವಂಗತ ಧರ್ಮ್ ಸಿಂಗ್ ಅವರು 1982ರಲ್ಲಿ ಉದ್ಘಾಟನೆ ಮಾಡಿದ್ದು, ಈಗ ನಾನು ಕೂಡ ಕ್ಷೇತ್ರದ ಒಬ್ಬ ಶಾಸಕನಾಗಿ ಈ ಕಾಲೇಜಿಗೆ ಹೆಚ್ಚಿನ ರೀತಿಯಲ್ಲಿ ಕಟ್ಟಡಗಳ ಜೊತೆಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತೇನೆ ಎಂದು ತಿಳಿಸಿದರು. ರೂಸಾ ಅಡಿಯಲ್ಲಿ ಪ್ರತ್ಯೇಕ 1.40 ಕೋಟಿ ವೆಚ್ಚದಲ್ಲಿ ಹವಾನಿಯಂತ್ರಿತ ಗ್ರಂಥಾಲಯವು ನಿರ್ಮಿಸಲಾಗಿದ್ದು 80,000 ಬುಕ್ಸ್, 6,000 ಇ ಜನರಲ್ ಬುಕ್ಸ್, 3 ಹವಾನಿಯಂತ್ರಿತ ಕೋಣೆಗಳು ಹೊಂದಿದ್ದು, ಇಷ್ಟಾದರೂ ಇನ್ನು ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪೀಠೋಪಕರಣಗಳ ಕೊರತೆ ಮತ್ತು ಶಿಕ್ಷಕರ ಕೊರತೆ ಇರುವುದರಿಂದ ಕೂಡಲೇ ಬೇಕಾಗಿರುವಂತಹ ಶಿಕ್ಷಕರನ್ನ ನೇಮಿಸಲಾಗುವ ವ್ಯವಸ್ಥೆ ಮಾಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜಶೇಖರ್ ಸಿರಿ, ಕಾಸಿಬ್ ಪಟೇಲ್, ಮುದ್ಬಾಳ್, ಚಂದ್ರಶೇಖರ್ ಹರ್ನಾಡ್, ನೀಲಕಂಠ ಅವಂಟಿ, ನೀಲಕಂಠರಾವ್ ಪಾಟೀಲ್, ಸೈಯದ್ ಪಾಷಾ ಸೇರಿದಂತೆ ಅನೇಕ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕ್ಲಾಸ್ ಆಗ್ಬಿಟ್ಟೆ, ಕ್ಲಾಸ್ ಒಳಗೇನೆ ಎಲ್ಲರೂ ಇವತ್ತಿನ ದಿವಸ ಮೊಬೈಲ್. ನನ್ನ ಮಗನೂ ಕೂಡ, ನನ್ನ ಮಗ ಫೋರ್ತ್ ಸ್ಟ್ಯಾಂಡರ್ಡ್ ಇದ್ದಾನೆ. ಮೊನ್ನೆ 20 ದಿನಗಳು ನಾವು ಲೈಬ್ರರಿಯಲ್ಲೇ ಮಾಡ್ತಿದ್ವಿ, ಎಮ್ ಎಸ್ ರಾಮಯ್ಯ ಕಾಲೇಜಲ್ಲಿ. ಬೆಳಗ್ಗೆ 9 ಗಂಟೆಯಿಂದ ಮತ್ತೆ ಮೆಡಿಕಲ್, ತಮ್ಗೆ ಗೊತ್ತೇ ಇದೆ ಎಷ್ಟು ಕಷ್ಟ ಇದೆ ಅಂತ. ಎಷ್ಟು ಪ್ರಯತ್ನ ಮಾಡಿ ಎಷ್ಟು ಓದಬೇಕು, ನಾವು ಎಷ್ಟು ಓದ್ತೀವಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಅಷ್ಟು ನಮಗೆ ಅನುಕೂಲ ಆಗ್ತದೆ, ಅದು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇಂತಹ ಒಳ್ಳೆ ಇಂತಹ ಒಂದು ಲೈಬ್ರರಿ ಎಮ್ ಎಸ್ ರಾಮಯ್ಯ ಅಂತ ಒಂದು ದೊಡ್ಡ ಕಾಲೇಜಲ್ಲೂ ಕೂಡ ಇಲ್ಲ ಅಂತ ಇವತ್ತಿನ ದಿವಸ ನಾನು ಹೇಳಲು ಇಷ್ಟಪಡ್ತೇನೆ. ಆದರೆ ಈ ಒಂದು ಲೈಬ್ರರಿಯಲ್ಲಿ
ಇನ್ನ ಬಹಳಷ್ಟು ನಮ್ಮ ಶಾಂತಿ ಸೌಹಾರ್ದತೆಯಿಂದ ಪ್ರತಿಷ್ಠಾಪಿಸಿದ 5 ದಿನಗಳ ಗಣೇಶ ವಿಗ್ರಹವನ್ನ ವಿಸರ್ಜನೆ ಮಾಡಲು ಚಿತ್ತಾಪುರ್ PSI ನಟರಾಜ್ ಲಾಡೆ ಚಾಲನೆ ನೀಡಿದರು. ಪಟ್ಟಣದ ಪ್ರತಿಷ್ಠಾಪಿಸಿದ 5 ದಿನಗಳ 11 ಗಣೇಶ ವಿಗ್ರಹಗಳನ್ನ ಶಾಂತಿ ಸೌಹಾರ್ದತೆಯಿಂದ ಕಾಪಾಡಿಕೊಂಡು ವಿಸರ್ಜನೆ ಮಾಡಬೇಕು. ಒಂದು ವೇಳೆ ಜಗಳ ಕಲಹಗಳು ಆದರೆ ಅಂತವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಬೆಳಗಾವಿ ಜಿಲ್ಲೆಯ ಶಂಕೇಶ್ವರ ಹುಕ್ಕೇರಿ ರಸ್ತೆಯಲ್ಲಿ ಅಕ್ರಮವಾಗಿ ಗೋಮಾಂಸ ಸಾಗಾಣಿಕೆ ಮಾಡುವಾಗ 2 ಜನ ಗೋಮಾಂಸ ಕಳ್ಳರು ಶ್ರೀರಾಮಸೇನೆಯ ಕೈಗೆ ಸಿಕ್ಕಿ ಆನಂತರ ಪೊಲೀಸರು ಕಿಡಿಗೇಡಿಗಳಿಗೆ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹೌದು, ಈ ದೃಶ್ಯಗಳನ್ನ ತೋರಿಸ್ತಾ ಇರುವುದು ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ಹುಕ್ಕೇರಿ ರಸ್ತೆಯಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರು ಬೆನ್ನು ಹೊತ್ತಿ ನಿಲ್ಲಿಸಿದ ಅಕ್ರಮ ಗೋಮಾಂಸ ಸಾಗಣೆಯ ಟಾಟಾ ಎಸ್ ವಾಹನ. ಗೋಮಾಂಸ ಕಳ್ಳರು ಈ ವಾಹನದ ಮುಖಾಂತರ ಗೋಕಾಕ್ನಿಂದ ಸಂಕೇಶ್ವರದ ಕಡೆಗೆ ಗೋ ಸಾಗಾಣಿಕೆ ಮಾಡ್ತಾ ಇದ್ದರು ಎನ್ನಲಾಗಿದೆ. ಅಕ್ರಮ ಗೋ ಸಾಗಾಟ ನಡೆಯುತ್ತಾ ಇರುವ ಸುಳಿವು ಶ್ರೀರಾಮ ಸೇನೆಗೆ ಸಿಕ್ಕ ತಕ್ಷಣವೇ ಶ್ರೀರಾಮ ಸೇನೆ ವಾಹನ ಬರುವುದೇ ಕಾಯುತ್ತಾ ನಿಂತಿದ್ದರು. ವಾಹನ ಬಂದ ತಕ್ಷಣ ಅವರಿಗೆ ಅಡ್ಡಗಟ್ಟಿ ಹುಕ್ಕೇರಿ ಪೊಲೀಸ್ ಠಾಣೆಗೆ ತಕ್ಷಣವೇ ಮಾಹಿತಿ ನೀಡಿದ್ದಾರೆ. ಮಾಹಿತಿ ಪಡೆದುಕೊಂಡ ಹುಕ್ಕೇರಿ PSI ಗೋಮಾಂಸ ಸಾಗಾಟ ಮಾಡುವ ವಾಹನ ಇದ್ದ ಸ್ಥಳಕ್ಕೆ ಬಂದು ವಾಹನ ಚಾಲಕ, ವಾಹನ ಹಾಗೂ ಅಕ್ರಮ ಗೋಮಾಂಸ ಕಳ್ಳರಿಗೆ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ಇನ್ನು ಇದೇ ತರದ ಅಕ್ರಮ ಗೋ ಸಾಗಾಟ ಮುಂದುವರೆದರೆ ಶ್ರೀರಾಮ ಸೇನೆ ಉಗ್ರ ಹೋರಾಟ ನಡೆಸುತ್ತೇವೆ ಎಂದು ಹುಕ್ಕೇರಿ ಶ್ರೀರಾಮ ಸೇನೆ ಅಧ್ಯಕ್ಷರು ಹಾಗೂ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ದಾರೆ. ರಕ್ತಾಗ್ತಿದೆ, ಎಷ್ಟೋ ಆಕಳ ರಕ್ತ ಈ ಭೂಮಿ ಮೇಲೆ ಬೀಳ್ತಾ ಇದೆ. ಅದೇ ಕಾರಣ ಸರ್ಕಾರಕ್ಕೆ ಮನವಿ ಮಾಡ್ಕೋತಿದ್ದೇವೆ, ಗೋ ಹತ್ಯೆ ನಿಷೇಧ ಆಗ್ಬೇಕಂತ ಹೇಳಿ ವಿನಂತಿ ಮಾಡ್ಕೋತಿದ್ದೇವೆ. ಗಾಡಿ ನಂಬರ್ ಏನು ಗೊತ್ತದ? ಕಾನೂನು ಹಿಂದೂಗಳು, ಹಿಂದೂಗಳು ಅರ್ಥನೇ ಗೊತ್ತೇ ಇಲ್ಲ ಕೆಲವು ಜನರಿಗೆ. ಗಡಿ ಜಿಲ್ಲೆ ಏಕೈಕ ಜಗದ್ಗುರು ಪೀಠವಾಗಿರುವ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಿಡಸುಸೆ ದುರಗುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದಲ್ಲಿ September 3-4 ಕಾಲ ಪಂಚಮ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಮಹಾದಾಸೋಹ ನೆರವೇರಿತು. ಹೌದು, ನೀಡಿಸೋಸಿ ಮಠದ ಭಕ್ತರು ಉತ್ಸಾಹದಿಂದ ಶ್ರೀಮಠದ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು. ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಹಾರಾಷ್ಟ್ರದ ಅಸಂಖ್ಯಾತ ಭಕ್ತಗಣ ಹೊಂದಿರುವ ನೀಡಸೋಸಿ ಶ್ರೀಮಠ ತ್ರಿವಿಧ ದಾಸೋಹದ ಮೂಲಕ ಸಾಮಾಜಿಕ ಕಳಕಳಿ ಪ್ರದರ್ಶಿಸುತ್ತಾ ಬಂದಿದ್ದು ಈ ಮಹಾದಾಸೋಹ ರಾಜ್ಯದಲ್ಲಿ ಅಪರೂಪ ಎಂದು ಅಚ್ಚರಿಯಿಲ್ಲ. ಭಕ್ತರೆಲ್ಲ ಸೇರಿ ಆಚರಿಸುವ ಈ ದಾಸೋಹದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವರಿಗೆ ತಮ್ಮ ಹರಕೆ ತೀರಿಸುವುದೇ ದಾಸೋಹದ ವಿಶೇಷ. ಭಾದ್ರಪದ ಮಾಸದ ಆರಂಭದಲ್ಲಿ ನಡೆಯುವ ಈ ಮಹಾದಾಸೋಹಕ್ಕೆ ಅನೇಕ ಗಣ್ಯರು ಆಗಮಿಸಿ ಮಠದ ಹುಗ್ಗಿ ಪ್ರಸಾದ ಸವಿಯುತ್ತಾರೆ. ಶ್ರೀಮಠವು ರಾಜ್ಯದಲ್ಲಿ ಅಪರೂಪದ ಮಠವಾಗಿದ್ದು ಲಕ್ಷಾಂತರ ಭಕ್ತರು ದಾಸೋಹದಲ್ಲಿ ಪಾಲ್ಗೊಳ್ಳುವುದು ವಿಶೇಷವಾಗಿದೆ. ಇನ್ನು ದಾಸೋಹದ ಇತಿಹಾಸ ನೋಡುವುದಾದರೆ ಶ್ರೀಮಠದ ದಾಖಲೆಗಳ ಪ್ರಕಾರ ನೀಡಸೊಸೆ ಗ್ರಾಮದ ಆದ್ಯ ನಿಜಲಿಂಗೇಶ್ವರರ ಭಕ್ತಿಗೆ ಮೆಚ್ಚಿದ ದುರ್ದುಂಡೇಶ್ವರರು ಗುಡುಗು ಮಿಂಚಿನೊಂದಿಗೆ ಉದಯವಾಗಿ ಪಾದೋದಕ ರುದ್ರಾಕ್ಷಿ ವಿಭೂತಿ ಭಾದ್ರಪದ ಮಾಸ ಚೌತಿ ಎಂದು ಕರುಣಿಸಿದರು. ಅಂದಿನಿಂದ ಅಂದರೆ ಕಳೆದ 3 ಶತಮಾನಗಳಿಂದ ಶ್ರೀಮಠದಲ್ಲಿ ಭಾದ್ರಪದ ಮಾಸದ ಬರುವ ಸೋಮವಾರ ಅಥವಾ ಗುರುವಾರ ಮಹಾದಾಸೋಹ ಮಹೋತ್ಸವವನ್ನ ಭಕ್ತರು ಆಚರಿಸಿಕೊಂಡು ಬರುತ್ತಿದ್ದಾರೆ ಎನ್ನುತ್ತಾರೆ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು. ರೈತ ಕಾರ್ಮಿಕ ಕೃಷಿ ಕೂಲಿಕಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಕೂಲಿಕಾರರ ಸಂಘ CITU ಜಂಟಿಯಾಗಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಮೆರವಣಿಗೆ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಕಾರ್ಮಿಕ ವಿರೋಧಿ ನೀತಿ ಖಂಡಿಸಿ ಸರ್ಕಾರಗಳ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿದ್ದರು.
ಮಕ್ಕಳು, ಗರ್ಭಿಣಿಯರು, ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಒದಗಿಸುವ ಐಸಿಡಿಎಸ್ ಯೋಜನೆಯನ್ನು ಬಲಪಡಿಸಬೇಕು. ವಿಮೆ ಬ್ಯಾಂಕ್, ಶಿಕ್ಷಣ, ಆರೋಗ್ಯ ವಲಯದಲ್ಲಿ ಸರ್ಕಾರದ ಬಂಡವಾಳ ಹಿಂಪಡೆಯಬಾರದು. ಅಂಗನವಾಡಿ, ಬಿಸಿಯೂಟ, ಆಶಾ ಇವರನ್ನ ಕಾರ್ಮಿಕರೊಂದು ಕನಿಷ್ಠ ವೇತನ ಇತರ ಸೌಲಭ್ಯಗಳನ್ನು ಕೊಡಬೇಕು. ಬಿಎಸ್ಎನ್ಎಲ್ ಗುತ್ತಿಗೆ ಕಾರ್ಮಿಕರ ಬಾಕಿ ವೇತನ ನೀಡಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಕಾರ್ಮಿಕ ಮುಖಂಡರಾದ ಶೇಖ್ ಶಾ ಖಾದ್ರಿ, ಯಂಕಂಪ ಕೆಂಗಲ್, ರಾಮಣ್ಣ, ವಿಠಲ್, ನರಸಿಂಹಪ್ಪ ಸೇರಿದಂತೆ ಅನೇಕರು ಇದ್ದರು. ಈಗಾಗಲೇ ಬಿಎಸ್ಎನ್ಎಲ್ ಅಲ್ಲಿ ಕೆಲಸ ಮಾಡತಕ್ಕಂಥ ಸುಮಾರು 160 ಜನ ಕಾರ್ಮಿಕರನ್ನು 7 ತಿಂಗಳಿಂದ ವೇತನ ಕೊಡಲಾರದೆ ಏಕಾಏಕಿ ಕಾನೂನು ಬಾಹಿರವಾಗಿ ಕೆಲಸ ತೆಗೆದಾಕರ. ಸೊ ಈ ಎಲ್ಲ ಬೇಡಿಕೆಗಳನ್ನು ಗಮನದಲ್ಲಿಟ್ಕೊಂಡು ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಪ್ರಧಾನಮಂತ್ರಿಯವರಿಗೆ ರೈತರ ಬೆಳೆಗೆ ಬೆಂಬಲಿತ ಬೆಲೆಯನ್ನು ಕೊಡಬೇಕು, ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನು ಸಮರ್ಪಕವಾಗಿ ಜಾರಿ ಮಾಡಬೇಕು, ಕನಿಷ್ಠ ಕೂಲಿಯನ್ನು 18,000 ರೂಪಾಯಿ ಕೊಡಬೇಕು, ಮತ್ತು ಈಗಾಗಲೇ BSNL ಗುತ್ತಿಗೆ ಕಾರ್ಮಿಕರನ್ನ ಏನು ಕಾನೂನು ಬಾಹಿರವಾಗಿ ತೆಗೆದಾಕರ ಅವರ 7 ತಿಂಗಳ ವೇತನ ಕೊಡುವ ಜೊತೆಗೆ ಅವರೆಲ್ಲರನ್ನ ಪುನಃ ಕೆಲಸಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಮಾನ್ಯ ತಹಸೀಲ್ದಾರ್ ಅವ್ರ ಮೂಲಕ ಪ್ರಧಾನಮಂತ್ರಿಯವರಿಗೆ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘ, ಕರ್ನಾಟಕ ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘಟನೆ CITU, BSNL ಗುತ್ತಿಗೆ ಕಾರ್ಮಿಕರ ಸಂಘಟನೆ ಮತ್ತು ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಜಾರಿ ಸಮಿತಿಯಿಂದ ಈ ಒಂದು ಪ್ರತಿಭಟನಾ ಪ್ರದರ್ಶನ ಜೊತೆಗೆ ಮನವಿ ಪತ್ರವನ್ನು ಕೊಡ್ತಾ ಇದೆ. ಕಳೆದ ರಾತ್ರಿ ಬೀದರ್ ನಗರವನ್ನ ಸೇರಿದಂತೆ ಬಹುತೇಕ ಎಲ್ಲ ತಾಲೂಕು ಮತ್ತು ಗ್ರಾಮಗಳಲ್ಲಿ ಶಾಂತಿಯುತವಾದ ಗಣೇಶ ವಿಸರ್ಜನೆ ಉತ್ಸವವನ್ನ ಸಚಿವರಾದ ಪ್ರಭು ಚೌಹಾಣ್ ಹಾಗೂ ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಂಡೆಪ್ಪ ಕಾಶಂಪುರ್ ಅವರ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು. ಪಶುಸಂಗೋಪನಾ ಸಚಿವರಾದ ಪ್ರಭು ಚೌಹಾಣ್, ಸಚಿವರು ಹಾಗೂ ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶಂಪುರ್ ಅವರು ಬೀದರ್ನಲ್ಲಿ ಗಣೇಶ ವಿಸರ್ಜನೆಯ ಮುನ್ನ ಪೂಜಾ ಮಾಡಿ ಚಾಲನೆ ನೀಡಿದರು. ನಂತರ ಚೌಬಾರ್ ಮಲ್ಲೆ ಕುಳಿತು ಎಲ್ಲ ವಿಸರ್ಜನೆ ಆಗಮಿಸುತ್ತಿರುವ ಗಣೇಶ ಮೂರ್ತಿಗಳನ್ನು ವೀಕ್ಷಿಸಿದರು. ಅದೇ ಸಂದರ್ಭದಲ್ಲಿ ಸಂಸದರಾದ ಭಗವಂತ ಖುಬಾ, ವಿಧಾನ ಪರಿಷತ್ತಿನ ಸದಸ್ಯರಾದ ರಘುನಾಥ್ ಮಲ್ಕಾಪುರೆ ಮತ್ತು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಪಂಡಿತ್ರಾವ್ ಚಿದ್ರಿ, ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರು, ಜಿಲ್ಲಾಧಿಕಾರಿಗಳಾದ HR ಮಹಾದೇವ್, SP ಅವರಾದ ಟಿ ಶ್ರೀಧರ್, ಅನೇಕ ಸಾರ್ವಜನಿಕರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಮನುಷ್ಯ ಎಷ್ಟು ಕೀಳಮಟ್ಟಕ್ಕೆ ಇಳಿದಿದ್ದಾನೆ ಅಂದ್ರೆ ದೇವರ ಸೇವೆ ಮಾಡಲು ಸಹ ಲಂಚ ಬಿಡ್ತಿದ್ದಾನೆ. KB ಕರ್ಮಚಾರಿಯಿಂದ ಗಣಪನ ಮಂಟಪಕ್ಕೆ ವಿದ್ಯುತ್ ಪೂರೈಕೆಗೆ 200 ರೂಪಾಯಿ ಬೇಡಿಕೆ ಇಟ್ಟಿದ್ದಕ್ಕೆ ಗ್ರಾಮಸ್ಥರು ಇವನ ವಿರುದ್ಧ ಗರಂ ಆಗಿದ್ರು. ಅದು ಎಲ್ಲಿ ಅಂತೀರಾ? ಈ ಸುದ್ದಿ ನೋಡಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಯಮಗರಣಿಯ ಗ್ರಾಮದ ಗಣಪತಿ ಮಂಡಳಿಗೆ ಮಂಟಪದಲ್ಲಿ ಕರೆಂಟ್, ಎಲೆಕ್ಟ್ರಿಕಲ್ ಮೀಟರ್ ಜೋಡಿಸಲು ವಿದ್ಯುತ್ ಮಂಡಳಿ ಕರ್ಮಚಾರಿ ಅನುಮತಿ ಇದ್ದರೂ ಸರ್ಕಾರದ ನಿಯಮದಂತೆ ಹಣ ಪಾವತಿಸಿದ್ದರೂ ಸಹ ಕರೆಂಟ್ ಜೋಡಣೆ ಮಾಡಲು ವಿಳಂಬ ಮಾಡುತ್ತಿದ್ದಾರೆಂದು ಗ್ರಾಮಸ್ಥರಿಂದ ಪ್ರತಿಭಟನೆ. ಈ ಸಮಯದಲ್ಲಿ ಮಹೇಶ್ ಸುತಾರ್, ದೊಂಡಿರಾಮ್ ಸುತಾರ್, ಸತೀಶ್ ಕಾಂಬಳೆ, ಅಭಿಲಾಷ್ ಚೌಹಾಣ್ ಸೇರಿದಂತೆ ಅನೇಕರು ಇದ್ದರು. जोड़ने को आने के बाद वो आदमी को हमारे पैसा देना पड़ेगा ऐसा बोला. कितना मांगा आपके पास पैसा? वो कौन जोड़ने का आएगा उसको 200-300 रुपए देना पड़ेगा ऐसा बोला मेरे को. और सीधा हमारे पास 1650 को पावती दिया, 1800 रुपए हमारे हाथ से लिए. ओके, अभी फिलहाल आपको इधर अभी तक लाइट का कनेक्शन नहीं है? अभी कनेक्शन अभी नहीं है. अभी हम किधर से ले रहे हैं आप? अभी हम जनरेटर से चला रहे हैं, लेकिन जनरेटर का वो डीजल का नहीं प्रवर्ता, इसलिए बाजू से आपत्ति बैठा था. 1800 रुपये भरो बोला, 1800 रुपये नहीं बोलता है तो नहीं परमिशन देता है. और कनेक्शन करने के लिए उसने क्या पूछा आपको? मेरे को मेरा आधार कार्ड लिया. हाँ, मेरा 1800 रुपये पूछा मेरे को. और जोड़ने को आने के बाद वो आदमी को हमारे पैसा देना पड़ेगा ऐसा बोला. कितना मांगा आपके पास पैसा? वो कौन जोड़ने का आएगा उसको 200-300 रुपये देना पड़ेगा ऐसा बोला मेरे को. और सीधा हमारे पास 1650 को पावती दिया, 1800 रुपये हमारे हाथ से लिए. ओके, अभी फिलहाल आपको इधर ನಾವು ತುಂಬಾ ಸನಿಹದಲ್ಲಿದ್ದೇವೆ, ಉತ್ತಮವಾದದ್ದು ಬಂದೇ ಬರುತ್ತೆ ಎಂದು ಇಸ್ರೋ ವಿಜ್ಞಾನಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿ ಮಾತು ಹೇಳಿ ಇಸ್ರೋ ವಿಜ್ಞಾನಿಗಳ ಶ್ರಮವನ್ನ ಅಭಿನಂದಿಸಿದರು.
ಇಸ್ರೋದ ವಿಜ್ಞಾನಿಗಳು ವಿಕ್ರಮ್ ಲನಡಾರ್ ಅವರೊಂದಿಗೆ ಚಂದ್ರನ ಮೇಲ್ಮೆಯಿಂದ ಸುಮಾರು 2.1 ಕಿಲೋಮೀಟರ್ ದೂರದಲ್ಲಿದ್ದಾಗ ಸಂವಹನವನ್ನ ಕಳೆದುಕೊಂಡರು. ಪ್ರಧಾನಿ ನರೇಂದ್ರ ಮೋದಿ ಅಭಿನಂದಿಸಿದರು. ಸಂವಹನ ಕಳೆದುಕೊಂಡ ನಂತರ ಎಲ್ಲಾ ವಿಜ್ಞಾನಿಗಳು ನಿರಾಶೆಗೊಂಡಾಗ ಅವರು ಅವರನ್ನ ಪ್ರೇರೇಪಿಸಿದರು. ಜೀವನದಲ್ಲಿ ಏರಿಳಿತಗಳಿವೆ, ಇದು ಸಣ್ಣ ಸಾಧನೆಯಲ್ಲ, ನಿಮ್ಮ ಬಗ್ಗೆ ಹೆಮ್ಮೆ ಪಡುವ ರಾಷ್ಟ್ರ ನಮ್ಮದಾಗಿದೆ ಎಂದು ಸಮಾಧಾನ ಪಡಿಸಿದರು. जैसा मुझे बताया सब साइंटिस्टों ने कि अगर फिर से कम्युनिकेशन शुरू हुआ तो फिर तो ये बहुत सारी चीजें हमें देता रहे, तो होप फॉर द बेस्ट. लेकिन मेरी तरफ से आपको बहुत बधाई है, बहुत उत्तम सेवा की है आपने देश ने, आपने बहुत बड़ी सेवा की है विज्ञान की और आपने बहुत बड़ी सेवा की है मानव जात की. इस पड़ाव से भी हम बहुत कुछ सीख रहे हैं, आगे भी हमारी यात्रा जारी रहेगी और मैं पूरी तरह आपके साथ हूं, हिम्मत के साथ चले. और आप ही के पुरुषार्थ से फिर से देश खुशी बनाने लग जाएगा, मुझे विश्वास है. ನೀಲಿಚಿತ್ರ ವೀಕ್ಷಣೆ ಅಪರಾಧವಲ್ಲ, ದೇಶ ದ್ರೋಹವೂ ಅಲ್ಲ ಎಂದು ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆಗೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ತಿರುಗೇಟು ನೀಡಿದ್ದು, ವಿಧಾನಸೌಧದ ಕಾರಿಡಾರ್ನಲ್ಲಿ ನೀಲಿ ಚಿತ್ರವನ್ನ ಯಾವಾಗ ತೋರಿಸ್ತೀರಿ ಎಂದು ವ್ಯಂಗ್ಯವಾಡಿದ್ದಾರೆ. ನೀಲಿ ಚಿತ್ರ ವೀಕ್ಷಣೆ ಅಪರಾಧವಲ್ಲ, ದೇಶ ದ್ರೋಹವೂ ಅಲ್ಲವೆಂದಿದ್ದ ಸಚಿವ ಜೆಸಿ ಮಾಧುಸ್ವಾಮಿ ಹೇಳಿಕೆಗೆ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ತಿರುಗೇಟು ನೀಡಿದ್ದು, ವಿಧಾನಸೌಧದ ಕಾರಿಡಾರ್ನಲ್ಲಿ ನೀಲಿ ಚಿತ್ರವನ್ನ ಯಾವಾಗ ತೋರಿಸುತ್ತೀರಿ ಎಂದು ವ್ಯಂಗ್ಯವಾಡಿದ್ದಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿದ ಉಗ್ರಪ್ಪ, ಮಾಧುಸ್ವಾಮಿ ಪ್ರಕಾರ ನೀಲಿ ಚಿತ್ರ ನೋಡುವುದು ಅಪರಾಧವಲ್ಲವಂತೆ. ಹಾಗಿದ್ದರೆ ವಿಧಾನಸೌಧದ ಕಾರಿಡಾರ್ನಲ್ಲಿ ನೀಲಿ ಚಿತ್ರವನ್ನ ಯಾವಾಗ ತೋರಿಸ್ತೀರಿ ಹೇಳಿ. ಸದನದಲ್ಲಿ ನೀಲಿ ಚಿತ್ರ ನೋಡಿದ್ದಕ್ಕೆ ಹಿಂದೆ ಸಚಿವರಾಗಿದ್ದ ಸೌದಿ ಸಿಸಿ ಪಾಟೀಲ್ ಪಾಲಿಮಾರ್ ಅವರಿಂದ ರಾಜೀನಾಮೆ ಪಡೆಯಲಾಗಿತ್ತು. ಬ್ಲೂ ಫಿಲ್ಮ್ ನೋಡುವುದು ಅಪರಾಧವಿಲ್ಲವೆಂದವಾದರೆ ಆಗ ಅವರಿಂದ ರಾಜೀನಾಮೆ ಪಡೆದಿದ್ದಾದರೂ ಯಾಕೆ ಎಂದು ಪ್ರಶ್ನಿಸಿದರು. ವಿಕ್ರಮ್ ಲ್ಯಾಂಡರ್ ಅವರೊಂದಿಗಿನ ಸಂವಹನವನ್ನ ಇಸ್ರೋ ಕಳೆದುಕೊಂಡ ನಂತರ ಇಸ್ರೋ ಮುಖ್ಯಸ್ಥ ಕೆ ಶಿವನ್ ಈ ಸುದ್ದಿಯನ್ನ ಪ್ರಕಟಿಸಿದ್ರು ಮತ್ತು ಡಾಟಾವನ್ನ ವಿಶ್ಲೇಷಿಸಲಾಗುತ್ತದೆ ಎಂದು ಹೇಳಿದರು. ವಿಕ್ರಮ್ ಲ್ಯಾಂಡರ್ ಮೂಲವು ಯೋಜಿಸಿದಂತೆ ಮತ್ತು 2.1 ಕಿಲೋಮೀಟರ್ ಎತ್ತರದವರೆಗೆ ಸಾಮಾನ್ಯ ಕಾರ್ಯಕ್ಷಮತೆಯನ್ನ ಗಮನಿಸಲಾಯಿತು. ತರವಾಯು ಲ್ಯಾಂಡರ್ನಿಂದ ನೆಲದ ನಿಲ್ದಾಣದಕ್ಕೆ ಸಂವಹನ ಕಳೆದುಕೊಳ್ಳಲಾಯಿತು. ಡೇಟಾವನ್ನು ವಿಶ್ಲೇಷಿಸಲಾಗುತ್ತಿದೆ. ದಕ್ಷಿಣ ಭಾಗದ ಚಂದ್ರನ ಮೇಲ್ಮೆಗೆ ಇಳಿಯಲು ಯೋಜಿಸುವ ಮೊದಲು ವಿಕ್ರಮ್ ಲ್ಯಾಂಡರ್ ಅವರೊಂದಿಗೆ 2.1 ಕಿಲೋಮೀಟರ್ ದೂರದಲ್ಲಿ ಸಂವಹನ ಕಳೆದು ಹೋಯಿತು ಎಂದು ತಿಳಿಸಿದ್ದರು. From lander to ground station was lost. The data is being analyzed. Repeat, Vikram lander descent was as planned and normal performance was observed up to an altitude of 2.1 kilometer. Subsequently, the communications from the lander to ground station was lost. ಅನ್ನಭಾಗ್ಯ ಯೋಜನೆಯ ಬಿಪಿಎಲ್ ಕುಟುಂಬಗಳಿಗೆ ರಾಜ್ಯ ಸರ್ಕಾರವು ಶಾಕಿಂಗ್ ನ್ಯೂಸ್ ಒಂದನ್ನು ನೀಡಿತು. ಈ ತಿಂಗಳಿನಿಂದಲೇ ತೊಗರಿ ಬೆಳೆ ವಿತರಣೆಯನ್ನ ನಿಲ್ಲಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ತೊಗರಿ ಬೆಳೆ ಬಾಬ್ತಿನ ಮೊತ್ತವನ್ನ ರೈತರ ಕಿಸಾನ್ ಸಮ್ಮಾನ್ ಯೋಜನೆಗೆ ಬಳಸಿಕೊಳ್ಳಲು ರಾಜ್ಯ ಸರ್ಕಾರವು ನಿರ್ಧರಿಸಿದೆ. ರಾಜ್ಯ ಸರ್ಕಾರದ ಸೂಚನೆ ಮೇರೆಗೆ ಸೆಪ್ಟೆಂಬರ್ ತಿಂಗಳಿನಿಂದ ಬಿಪಿಎಲ್ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಡಿ ತೊಗರಿ ಬೆಳೆ ವಿತರಣೆ ಸಲ್ಲಿಸಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಅನ್ನಭಾಗ್ಯ ಯೋಜನೆಯಡಿ ಪ್ರತಿ ಬಿಪಿಎಲ್ ಕುಟುಂಬಕ್ಕೆ ಯೂನಿಟ್ ಲೆಕ್ಕದಲ್ಲಿ ಒಬ್ಬ ಸದಸ್ಯರಿಗೆ 7 ಕೆಜಿ ಅಕ್ಕಿ ಹಾಗೂ ಕುಟುಂಬಕ್ಕೆ 38 ರೂಪಾಯಿ ದರದಲ್ಲಿ 1 ಕೆಜಿ ತೊಗರಿ ಬೇಳೆ ನೀಡಲಾಗುತ್ತಿತ್ತು. ಆದರೆ ಸೆಪ್ಟೆಂಬರ್ ತಿಂಗಳ ತೊಗರಿ ಖರೀದಿ ಪ್ರಕ್ರಿಯೆ ನಿಲ್ಲಿಸುವಂತೆ ಸರ್ಕಾರ ಸೂಚಿಸಿದೆ ಎನ್ನಲಾಗಿದೆ. ಇದರಿಂದಾಗಿ ಹಣಕಾಸು ವರ್ಷದ ಉಳಿದ 7 ತಿಂಗಳ ತೊಗರಿ ಬೆಳೆ ಖರೀದಿ ಮೊತ್ತವನ್ನು ಅನ್ಯ ಉದ್ದೇಶಕ್ಕೆ ಬಳಸಿಕೊಳ್ಳಲು ಸರ್ಕಾರ ತೀರ್ಮಾನಿಸಿದೆ. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಇದೇ ಸೆಪ್ಟೆಂಬರ್ 6ರಂದು ಗುಲ್ಬರ್ಗದ ರೋಟರಿ ಕ್ಲಬ್ ಇನ್ನರ್ವೆಲ್ ಕ್ಲಬ್ ವತಿಯಿಂದ ಶಿಕ್ಷಕರು ಹಾಗೂ ಕ್ಲಬ್ನ ಮುಖ್ಯ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಇದೇ ಸೆಪ್ಟೆಂಬರ್ 6ರಂದು ಕಲಬುರಗಿಯ ಗುಲ್ಬರ್ಗ ರೋಟರಿ ಇನ್ನರ್ವೆಲ್ ಕ್ಲಬ್ ವತಿಯಿಂದ ಶಿಕ್ಷಕರು ಹಾಗೂ ಗುಲ್ಬರ್ಗ ರೋಟರಿ ಇನ್ನರ್ವೆಲ್ ಕ್ಲಬ್ ಪ್ರಮುಖ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಟಿ ನಾರಾಯಣಗೌಡ ಮುಖ್ಯ ಅತಿಥಿಯಾಗಿ ಹಾಗೂ ಇತರ ಶಿಕ್ಷಕರಾದ ಲೀಲಾವತಿ ಬಿ ಕುಲಕರ್ಣಿ, ವೆಂಕಟೇಶ್ ದೇಶಪಾಂಡೆ, ಸಂಗಮ್ಮ, ಗ್ರೇಸ್ ದೊರೆರಾಜ್ ಹಾಗೂ ಡಾಕ್ಟರ್ ಸುಶೀಲ್ ಕಲಸ್ಕರ್ ಇತರರು ಉಪಸ್ಥಿತರಿದ್ದರು.
ಸುದ್ದಿಗಳು.